ಫ್ರಿಜ್ ದುಡುಗಿ ಬಿಟ್ಟೋದ್ಲು ಅಂತ ಫೀಲ್ ಮಾಡ್ಕೊಂಡ್ ಬರ್ತಾವ ಕ್ಯಾಟಗರಿ ನಮ್ದೆಲ್ಲ ಡಾರ್ಲಿಂಗ್. ಬಿಟ್ಟೋ ದುಡುಗಿ ಮದುವೆ ಆದ್ಮೇಲೆ ಇಂಥ ಹುಡುಗನ್ ಕಳ್ಕೊಂಡಲ್ಲ ಅಂತ ಫೀಲ್ ಆಗೋ ರೇಂಜ್ಗೆ ಡೌಲಕ್ಕಲ್ ಬರ್ತಾವ ಕ್ಯಾಟಗರಿ ನಮ್ದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ಪ್ರಿವೆಲ್ ನೋಡಿದಾಗ ಯಾರತಿ ಒಂದು ಟ್ರೆಂಡಿಂಗ್ ಸ್ಟೇಟಸ್ನ ನೀವು ಕೂಡ ಕ್ರಿಯೇಟ್ ಮಾಡಬೇಕಾದ್ರೆ ಇವತ್ತಿನ ವೀಡಿಯೋ ನೀವು ಪೂರ್ತಿ ನೋಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆ ರೀತಿ ಸ್ಟೇಟಸ್ನ ಯಾವ ರೀತಿ ಮಾಡುವಂತ. ಹಾಗೆ ಇವತ್ತಿನ ವೀಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್, ಫಸ್ಟ್ಗೆ ನೀವು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನಿಮಗೆ ಬುಕ್ ಮಾರ್ಕ್ ಇರುತ್ತೆ, ಹಾಗೆ ಅಲರ್ಟ್ ಮೋಷನ್ ಕೂಡ ಇರುತ್ತೆ, ಹಾಗೆ ಇಲ್ಲಿ ಕೆಳಗಡೆ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ ಪ್ರಿಸೆಟ್ ಅಥವಾ XML ಯಾವ್ದು ಬೇಕಾದ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಮೇಲೆ ಬುಕ್ ಮಾರ್ಕ್ ಪ್ರಿಸೆಟ್ ಅಥವಾ XML ಯಾವ್ದು ಬೇಕೋ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಅದನ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲ್ ಆಗಿ ಅದನ್ನ ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೋದು. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಪ್ರೊಜೆಕ್ಟ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಬುಕ್ ಮಾರ್ಕ್ ಪ್ರೊಜೆಕ್ಟ್ ಅಂತ ಬಂದಿರುತ್ತೆ, ಅದನ್ನ ನೀವು ಓಪನ್ ಮಾಡ್ಕೋದಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಎಲ್ಲ ರೀತಿ ಬುಕ್ ಮಾರ್ಕ್ನ ಮೊದಲಿಗೆ ಆ್ಯಡ್ ಮಾಡಿರ್ತೀನಿ. ಓಕೆ, ಆ್ಯಡ್ ಮಾಡಿದ್ಮೇಲೆ ಇವಾಗ ಸಿಂಪಲಾಗಿ ಏನು ಮಾಡ್ಬೇಕಂದ್ರೆ ಮತ್ತೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗ್ಬಿಟ್ಟು ನಾನು ಈ ರೀತಿ ಒಂದು ಹಾರ್ಡ್ ಪಿಎನ್ಜಿನ ಕೊಟ್ಟಿರ್ತೀನಿ. ಸ್ವಲ್ಪ ಅದಕ್ಕೆ ಶಾಡೋ ಎಫೆಕ್ಟ್ ಇರುತ್ತೆ, ಹಾಗಾಗಿ ನೀವು ಇದನ್ನೇ ಆ್ಯಡ್ ಮಾಡ್ಕೋದಿ. ಮಾಡ್ಕೊಂಡಾದ್ಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಇರುತ್ತೆ ಸೈಜ್ನ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡ್ಕೋದಿ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇಲ್ಲಿ ಡಬಲ್ ಬುಕ್ ಮಾರ್ಕ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇಲ್ಲಿವರೆಗೂ ಬನ್ನಿ ಅಂದರೆ 10.4 ಸೆಕೆಂಡ್ಗೆ ಬಂದುಬಿಟ್ಟು ಇಲ್ಲಿವರೆಗೂ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋದಿ. ಓಕೆ, ಇವಾಗ ಫಸ್ಟ್ಗೆ ಬನ್ನಿ. ಫಸ್ಟ್ಗೆ ಬಂದ ಮತ್ತೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗಿ ಅದಾದಮೇಲೆ ನಾನು ನಿಮಗೆ ಎಲ್ಲ ರೀತಿ ಡೈಲಾಗ್ ಪಿ ಎನ್ ಜಿಗಳನ್ನ ರೆಡಿ ಮಾಡಿ ಕೊಟ್ಟಿರ್ತೀನಿ. ಟೆಲಿಗ್ರಾಮಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆ್ಯಡ್ ಮಾಡಿ. ಓಕೆ, ಆ್ಯಡ್ ಮಾಡಾದ್ಮೇಲೆ ಅದು ಕೂಡ ಇಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡ್ಕೋದಿ. ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಆ ಡೈಲಾಗ್ ಪಿ ಎನ್ಜಿನ ಈ ರೀತಿ ರೈಟ್ ಸೈಡ್ನ ಕಟ್ ಮಾಡ್ಕೋದಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೈಲಾಗ್ನ ಮತ್ತೆ ಇದೇ ರೀತಿ ಆ್ಯಡ್ ಮಾಡ್ಕೋದು. ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಕಟ್ ಮಾಡಿ ಇದೇ ರೀತಿ ನಿಮಗೆ ಇಲ್ಲಿ ಡಬಲ್ ಬುಕ್ ಮಾರ್ಕ್ ಆ್ಯಡ್ ಮಾಡಿ ನೋಡಿರ್ಬೋದು. ಇಲ್ಲಿವರೆಗೆ ಈ ಡೈಲಾಗ್ ಪಿ ಎನ್ಜಿಗೂ ಬರುತ್ತೆ, ಅವನ್ನೆಲ್ಲ ಈ ರೀತಿ ಆ್ಯಡ್ ಮಾಡ್ಕೋದಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಹಾರ್ಡ್ ಪಿ ಎನ್ಜಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ಲೆಂಡಿಂಗ್ ಆ್ಯಂಡ್ ಒಪ್ಯಾಸಿಟಿ ಆಪ್ಷನಲ್ಲಿ ಹೋಗಿ ಅದಾದಮೇಲೆ ಲೈಟ್ ಎಮ್ಎ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಇಲ್ಲಿ ಲೈಟ್ ಎಮ್ಎ ಕ್ಲಿಕ್ ಮಾಡಿ ಅದಾದಮೇಲೆ ಈ ರೀತಿ ಒಂದು ಸ್ವಲ್ಪ ಅದರ ಒಪ್ಯಾಸಿಟಿನ 82 ತೋಮನಿ. ಓಕೆ, ನೀವು ಈ ರೀತಿ ಎಲ್ಲ ಪಿ ಎನ್ಜಿಗಳನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಾಗಿ ಮತ್ತೆ ಡಬಲ್ ಬುಕ್ ಮಾರ್ಕ್ ಬನ್ನಿ ಅಂದರೆ 10.4 ಸೆಕೆಂಡ್ ಬಂದುಬಿಟ್ಟು ಮತ್ತೆ ಇಲ್ಲಿ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ದರ್ಶನ್ ಅವ್ರ ಇಮೇಜ್ನ ಆ್ಯಡ್ ಮಾಡ್ಬೋದು ಅಥವಾ ನೀವು ಸ್ವಂತ ನಿಮ್ಮ ಇಮೇಜ್ನ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ನಾನು ಒಂದು ಇಮೇಜ್ನ ಆ್ಯಡ್ ಮಾಡಿದ್ದೀನಿ. ಇದನ್ನ ಇಲ್ಲಿ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಇರುತ್ತೆ, ಕೆಳಗಡೆ ತೋತೀನಿ. ಓಕೆ, ತೋನ್ ಬಂದಾದ್ಮೇಲೆ ಈ ಇಮೇಜ್ನ ಇರುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬುಕ್ ಮಾರ್ಕ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೋದಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇದೇ ರೀತಿ 3 ಇಮೇಜ್ ಬೇಕಾಗುತ್ತೆ, 3 ಇಮೇಜ್ನ ಇದೇ ರೀತಿ ಸೇಮ್ ನೀವು ಆ್ಯಡ್ ಮಾಡ್ಕೋದಿ. ಓಕೆ, ಈ ರೀತಿ ನೀವು ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಏನು ಮಾಡಿದ್ರೆ ಇಲ್ಲಿ ಫಸ್ಟ್ ಡಬಲ್ ಬುಕ್ ಮಾರ್ಕ್ಗೆ ಬನ್ನಿ. ಡಬಲ್ ಬುಕ್ ಮಾರ್ಕ್ಗೆ ಬಂದಾದ್ಮೇಲೆ ಮತ್ತೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗಿ ಅದಾದಮೇಲೆ ನಾನು ನಿಮಗೆ ಒಂದು ಬ್ಲ್ಯಾಕ್ ಕಲರ್ ಪೋರ್ಟ್ರೇಟ್ ಪಿ ಎನ್ಜಿನ ಕೊಟ್ಟಿರ್ತೀನಿ. ಈ ಪೋರ್ಟ್ರೇಟ್ ಪಿ ಎನ್ಜಿನ ನಾನು ಆ್ಯಡ್ ಮಾಡ್ಕೋದಿ. ಓಕೆ, ಇವಾಗ ನಾನು ಪೋರ್ಟ್ರೇಟ್ ಪಿ ಎನ್ಜಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕೆಳಗಡೆ ಕರೆಕ್ಟಾಗಿ ಅದನ್ನ ಅಡ್ಜಸ್ಟ್ ಮಾಡ್ಕೋದಿ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಸಿಂಪಲಾಗಿ ಮತ್ತೆ ಏನು ಮಾಡಿ ಅಂದರೆ ಮತ್ತೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗ್ಬಿಟ್ಟು ನಾನು ಮತ್ತೊಂದು ನಿಮಗೆ ಡೈಲಾಗ್ ಪಿ ಎನ್ಜಿನ ಕೊಟ್ಟಿರ್ತೀನಿ. ನೀವು ಪ್ರಿವ್ಯೂಲ್ ನೋಡಿರೋ ಹಾಗೆ ಆ ಡೈಲಾಗ್ ಪಿ ಎನ್ಜಿನ ಕೂಡ ಆ್ಯಡ್ ಮಾಡ್ಕೋದಿ. ಓಕೆ, ಇವಾಗ ನಾನು ಡೈಲಾಗ್ ಪಿ ಎನ್ಜಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಕರೆಕ್ಟಾಗಿ ಇಲ್ಲಿ ಕೆಳಗಡೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋದಿ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಾಗಿ ಎರಡು ಲೇಯರ್ನ ಇರುತ್ತೆ ಸೆಲೆಕ್ಟ್ ಮಾಡ್ಕೋದಿ. ಸೈಡ್ಗೆ ಟ್ಯಾಪ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೋದಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪೂರ್ತಿ ವೀಡಿಯೋ ಎಂಡೋರ್ಗೂ ಹಾಗೆ ಹೋಗಿ ಹೋದಾದ್ಮೇಲೆ ಇಲ್ಲಿ ಕೆಳಗಡೆ ಎಕ್ಸ್ಟೆಂಡ್ ಮಾಡೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಎರಡು ಲೇಯರ್ಗೋದು ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಎಕ್ಸ್ಟೆಂಡ್ ಆದಮೇಲೆ ಇವಾಗ ಸಿಂಪಲಾಗಿ ಏನು ಮಾಡ್ಬೇಕಂದ್ರೆ ಮತ್ತೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿ ಅದಾದಮೇಲೆ ಒಂದು ರೆಕ್ಟ್ಯಾಂಗಲ್ ಶೇಪ್ನ ಇರುತ್ತೆ ಆ್ಯಡ್ ಮಾಡ್ಕೋದಿ, ಅದನ್ನ ಪೂರ್ತಿ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೋದಿ. ಅದಾದಮೇಲೆ ಕಲರ್ ಫಿಲ್ ಆಪ್ಷನಲ್ಲಿ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೋದಿ, ಅದನ್ನು ಕೂಡ ಪೂರ್ತಿ ವೀಡಿಯೋ ಎಂಡ್ವರೆಗೂ ಇರುತ್ತೆ ಎಕ್ಸ್ಟೆಂಡ್ ಮಾಡ್ಕೋದಿ. ಮಾಡ್ಕೊಂಡಾದ್ಮೇಲೆ ಆ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಒಪ್ಯಾಸಿಟಿ ಆ್ಯಂಡ್ ವಿಸಿಬಿಲಿಟಿ ಆಪ್ಷನಲ್ಲಿ ಹೋಗ್ಬಿಟ್ಟು ಬ್ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡ್ಕೋದಿ. ಅದಾದಮೇಲೆ ಫ್ರೀಕ್ವೆನ್ಸಿನ ನೀವು 10 ಮೇಲೆ ಎಷ್ಟು ಬೇಕಾದರೂ ಇಟ್ಕೋಬೋದು. ಓಕೆ, ಇಟ್ಕೊಂಡಾದ್ಮೇಲೆ ಮತ್ತೆ ಫಸ್ಟ್ಗೆ ಬನ್ನಿ. ಫಸ್ಟ್ಗೆ ಬಂದು ಡಬಲ್ ಬುಕ್ ಮಾರ್ಕಿಗೆ ಬಂದುಬಿಟ್ಟು ಮತ್ತೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗಿ. ಅದಾದಮೇಲೆ ನಾನು ಈ ರೀತಿ ಒಂದು ಯೆಲ್ಲೋ ಕಲರ್
ಇಲ್ಲಿ ಎಷ್ಟು ಡೈಲಾಗ್ ಪಿ ಎನ್ ಜಿ ಇದೆಲ್ಲ ಆ ಎಲ್ಲ ಡೈಲಾಗ್ ಪಿ ಎನ್ ಜಿಗಳಿಗೆ ಈ ಎಫೆಕ್ಟ್ನ ಇರುತ್ತೆ ಪೇಸ್ಟ್ ಮಾಡ್ಕೋದಿ. ಓಕೆ, ಅವಾಗ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಮುಂದೆ ಇಮೇಜ್ಗಳಿಗೆ ನೀವು ಎಫೆಕ್ಟ್ನ ಆ್ಯಡ್ ಮಾಡಬೇಕಂದ್ರೆ ಸಿಂಪಲಾಗಿ ಮತ್ತೆ ಬ್ಯಾಕ್ ಬನ್ನಿ, ಆಮೇಲೆ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೋದಿ. ಆಮೇಲೆ ಮತ್ತೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ಗೆ ಬಂದುಬಿಟ್ಟು ಇಲ್ಲಿ ದರ್ಶನ್ ಅವ್ರ ಇಮೇಜ್ ಅಥವಾ ನಿಮ್ಮ ಸ್ವಂತ ಇಮೇಜ್ನ ಹಾಕಿದ್ರು ಕೂಡ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ. ಎಫೆಕ್ಟ್ಸಲ್ಲಿ ಹೋಗಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡ್ಕೋದಿ. ಇದೇ ರೀತಿ ಮುಂದೆ ಬರೋ 3 ಇಮೇಜ್ಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ ಅದಾದಮೇಲೆ ಮೇಲೆಯಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ವೀಡಿಯೋ ಸೈಡಿಗೆ ಒಂದು ಎರೋ ಬಟನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ವೀಡಿಯೋ ರೆಸೊಲ್ಯೂಷನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಯಾರಿಗಾದರೂ ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಬಂದರೆ ಇಲ್ಲಿ ನೀವು ರೆಸೊಲ್ಯೂಷನ್ನ ಕಡಿಮೆ ಇಟ್ಕೋದಿ, ಇಲ್ಲಿ ಕೋಡೆಕಂತ ಇದೆ ಇದನ್ನು ಕೂಡ ಇರುತ್ತೆ ಕಡಿಮೆ ಇಟ್ಕೋದಿ, ಫ್ರೇಮ್ ರೇಟ್ನ ರೆಡ್ಯೂಸ್ಡ್ ಇಟ್ಕೋದಿ, ಅದಾದಮೇಲೆ ಎಕ್ಸ್ಪೋರ್ಟ್ ಮಾಡಿ. ಇಲ್ಲ ನಿಮಗೇನೋ ಪ್ರಾಬ್ಲಮ್ ಬರಲ್ಲ ಅಂದರೆ ಇರುತ್ತೆ ಎಲ್ಲ ಹಾಯ್ ಇಟ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಕನ್ನಡ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿ, ವಿಡಿಯೋನ ಲೈಕ್ ಮಾಡಿ.